ಓ ಮೇಡಮ್, ನಮ್ಮ ನಾವು ಕುರುಬ್ರಳ್ಳಿಯಿಂದ ಬಂದಿದ್ದೀವಿ ಮೇಡಮ್. ನಮ್ಮ ಪಾಪುಗೆ ಹೊಟ್ಟೆಯಲ್ಲಿ ತುಂಬ ನೀರು ಕಮ್ಮಿ ಇದೆ, ತುಂಬ ಎಮರ್ಜೆನ್ಸಿ ಇದೆ, ಮಗು ಅಡ್ಡ ತಿರುಗಿಬಿಟ್ಟಿದೆ ಅಂತ ಹೇಳಿದರು. ಹೌದು, ಬ್ಲಡ್ ಚೆಕಪ್ ಬರೀ ಹೊಟ್ಟೆಲ್ಲೇ ಮಾಡಿಸ್ಬೇಕು ಅಂತ ಹೇಳಿದರು. ಅವರು ಇವಾಗ ಬಂದರೆ ಏನು ಡಾಕ್ಟ್ರುಗಳೆಲ್ಲ ಸ್ಟ್ರೈಕ್ ಮಾಡ್ತಿದ್ದಾರೆ, ಹಂಗೆ ಹಿಂಗೆ ಅಂತ ಇದ್ದಾರೆ. ತುಂಬ ಎಮರ್ಜೆನ್ಸಿ ಇದೆ ಮೇಡಮ್, ಈಗ ಕರ್ಕೊಂಡೋಗಿಲ್ಲ ಅಂದರೆ ಅದು ಏನಾಗುತ್ತೆ ಅಂತ ನಮಗೆ ಗೊತ್ತಿಲ್ಲ. ಹೊಟ್ಟೆ ನೋವು ಬಿಟ್ಟು ಬಿಟ್ಟು ಬರ್ತಾ ಇದೆ, ಬ್ಲಡ್ ಚೆಕಪ್ ಮಾಡಿಸ್ಬೇಕು. ಯಾವುದಕ್ಕೂ ಇಲ್ಲಿ ಇದೇ ಇಲ್ಲ ಮೇಡಮ್. ಡಾಕ್ಟರ್ ಇಲ್ಲಿ ಮಾತಾಡೋದು ಹೇಳಿದ್ರು ಎಮರ್ಜೆನ್ಸಿ ಇದ್ರೆ ನಾವು ಅದಕ್ಕೆ ಟ್ರೀಟ್ಮೆಂಟ್. ಇಲ್ಲ ಮೇಡಮ್, ಇವಾಗ ನಮ್ಮ ಹತ್ರ ಹೇಳಿ ಕಳಿಸಿದ್ದಾರೆ, ನಾವು ಇವತ್ತೇನು ಮಾಡಲ್ಲ, ನೀವು ಬೇರೆ ಕಡೆ ಎಲ್ಲ ನಮ್ಮ ಮಾಡಿಸ್ಕೊಳ್ಳಿ ಅಂತಿದ್ದಾರೆ ಮೇಡಮ್. ಇವಾಗ ಎಮರ್ಜೆನ್ಸಿ ಇದೆ, ನಾವು ಎಲ್ಲಿಗೆ ಹೋಗೋದು ಹೇಳಿ. ಈಗ ರೆಗ್ಯುಲರ್ ಆಗಿದೆ. ರೆಗ್ಯುಲರ್ ಆಗಿ ನೆಕ್ಸ್ಟ್ ಏನು ಅಂತ ಹೇಳಿ. ನೆಕ್ಸ್ಟ್ ಅದೇ ಬೇರೆ ಕಡೆ ಮಾಡಿಸ್ಕೊಳ್ಳಿ ಅಂತಿದ್ದಾರೆ ಮೇಡಮ್. ಈಗ 9 ಮಂತ್ ಆಗೋಯ್ತು, 9 ಮಂತ್ ಮುಗೀತು ಮೇಡಮ್, 10th ಬಿದ್ದಿದೆ. ಈಗ ಮುಷ್ಕರದಿಂದ ನಿಮಗೆ ತುಂಬಾ ತೊಂದರೆ ಆಗ್ತಿದೆ ಮೇಡಮ್, ಯಾಕಂದ್ರೆ ನನ್ನ ಮಗಳ ಜೀವನನೇ ನಮ್ಮ ಕೈ ಇಕ್ಕಿದೆಯಲ್ಲ, ಅದಕ್ಕೋಸ್ಕರ. ಈಗ ರೆಗ್ಯುಲರ್ ಆಗಿ ಇದೆ. ರೆಗ್ಯುಲರ್ ಆಗಿ ನಾವು ಇಲ್ಲೇ ಬರ್ತಾ ಇರೋದು. ಇವತ್ತು ಬರಕ್ಕೆ ಹೇಳಿದ್ರು, ಟೈಮಿಂಗ್ಸ್ ಕೊಟ್ಟಿದ್ರು. ಬೆಳಗ್ಗೆ ಬರೀ ಹೋಟೆಲೇ ಕರ್ಕೊಂಬನ್ನಿ ಅಂದ್ರು, ಮಗುಗೆ ನಾನು ಊಟನೂ ಕೊಟ್ಟಿಲ್ಲ, ಹಂಗೆ ಕರ್ಕೊಂಬಂದಿದ್ದೀನಿ, ಹಂಗೆ ಬನ್ನಿ ಅಂತಾನೆ ಹೇಳಿದ್ದವರು. ಆಗಲ್ಲ ಅಂತಿದ್ದಾರೆ ಮೇಡಮ್, ಬೇರೆ ಕಡೆ ಹೋಗಿ ಇವತ್ತೆಲ್ಲ ಹೊರಗಡೆ ಎಲ್ಲ ಮಾಡಿಸ್ಕೊಳ್ಳಿ ಅಂತಿದ್ದಾರೆ.